ಚೆನ್ನಮ್ಮ, ಗಣಿಗಳು ಈ ಸತಿ ಊರಿಗೂರೇ ಊಟ ಹಾಕಿಸ್ತಾರಂತ ಕಣೆ. ನನ್ಗೆ ಯಾರೋ ಪೇಟ್ರಸ್ಟರ್ ಹೇಳ್ತಾ ಇದ್ರು, ಶಾರದಮ್ಮನವ್ರಿಗೂ ಅಷ್ಟೇ ಒಂದು ದೊಡ್ಡ ಸರ ಕೊಟ್ರಂತೆ. ಎಷ್ಟು ಹಣ ಇರಬೇಕು ಅಲ್ವಾ? ಎಲ್ಲ ತಗೊಂಡೋಗ್ ಬಿಡು, ಸೋಪು ತಗೊಂಡೋಗಿದೆ, ತಂಗಿನ ತಗೊಂಡೋಗಿದೆ, ನನ್ನ ಜೀವನ ತಗೊಂಡೋಗ್ಬೇಕಿತ್ತು. ಮತ್ ಬಿಡು ಚಿನ್ನಮ್ಮ, ಎಷ್ಟು ಅಂತ ಬೈತೇನ ದಿನ ಆಯ್ತಲ್ವಾ ನಿಂದ ಒಂದ್ ವರ್ಷ ನಿನ್ ಸಾಲನು ಇರ್ತಾ ಬಂತು ತಾನೆ, ಸಾಕು ಬೈದಿದ್ದು ನದಿನ. ನೀನ್ ಹೇಳೋ ಸುಲಭ ಅಲ್ಲ ಪ್ರೇಮಕ್ಕ, ಅಪ್ಪು ಆದ ಬಂದಿದ್ ನನ್ ಮೇಲೆ ನಿನ್ ಮೇಲೆಲ್ಲ ತಾನೆ. ಆ ಬುದ್ಧಿಗಳಿಗೇನು, ನನ್ ಮಗನ ಎಷ್ಟು ಹುಡುದ್ರು ಗೊತ್ತು ತಾನೆ? ಅಪ್ಪು ಆದ ಬಂದಿದ್ ನನ್ ಮೇಲೆ ಸಮಾಗೋದಿಲ್ಲ, ಆದ್ರೂ ಪರವಾಗಿಲ್ಲ, ಕೆಲಸ ಮಾಡ್ಕೊಂಡು ಹೋಗು ಒಂದು ವರ್ಷದ ತನಕ. ಸರಿ, ಕೆಲಸ ಮಾಡು, ಹೋಗು ಹೋಗು, ಕೆಲಸ ಮಾಡು, ಹೋಗು. ನೀನಂತೂ ತಗೊಂಡಿಲ್ಲ ಅಲ್ಲ, ಸುಮ್ಮನೆ ಕೇಳಿದ್ರೆ
ನಂಗೂ ಗೊತ್ತು ನೀನ್ ತಗೊಳಲ್ಲ ಅಂತ. ಹೆಂಗೋ ನಿನ್ ಸಾಲನೂ ತೀರ್ತಾ ಬಂತು ಅಲ್ವಾ, ಅಂದ್ಬಿಟ್ಟು ಇವಾಗ ಮರ್ತು ಬಿಡು ಅದನ್ನ. ಮತ್ತೆ ಗುಡ್ಡರ್ ನನ್ ಮಗನ್ ಹತ್ರ ಆಟ ಆಡಕ್ ಬರಕ್ ಹೇಳು. ಬರೋದೇ ಇಲ್ಲ ಅಂತಾನೆ. ಚಿನ್ನಮ್ಮ ಎದ್ದೋಳಮ್ಮ, ಕೆಲಸ ಮಾಡಿ ಹೋಗು. ನಿನ್ಗೇನು ಒಂದ್ ಸೇರು ಅಕ್ಕಿ ಕೊಡದಲ್ಲ, ಸುಮ್ಮನೆ ಇರ್ತೀಯ? ಎದ್ ಕೆಲಸ ಮಾಡು. ನೋಡಿ ನಮ್ಮ ಬೆಳ್ಳಿ ತಮ್ಮಿಗೆ ಅಲ್ವಾ ಅಲ್ಲಿ ಚಿನ್ನಮ್ಮ ಇಟ್ಕೊಂಡಿರೋದು ನೋಡಿ ಅಲ್ಲಿ.